ಹಾಯ್ ಫ್ರೆಂಡ್, ಎಲ್ರಿಗೂ ಬೆಳಗಿನ ಶುಭೋದಯಗಳು. ಏನಿಲ್ಲ, ಇವತ್ತು ಚಿಕ್ಕದೇವಮ್ಮನವರ ಬೆಟ್ಟದಲ್ಲಿ ನಾವು ಮತ್ತೆ ನಮ್ಮ ದೇವಸ್ಥಾನದ ಸಿಬ್ಬಂದಿ ವರ್ಗದವರಿಂದ ಒಂದು 50 ಗಿಡಗಳನ್ನ ನಮ್ಮ ದೇವಸ್ಥಾನದ ಆವರಣದಲ್ಲಿ, ಸುತ್ತಮುತ್ತ ಆವರಣದಲ್ಲಿ ಇವತ್ತು ನೆಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇದಕ್ಕೆ ಪ್ರೇರಣೆ ನಮ್ಮ ಅಹೋರಾತ್ರ ಅವರು. ಈ ವೃಕ್ಷರಾಜ ಅನ್ನೋ ಅವ್ರ ಕಾನ್ಸೆಪ್ಟ್ ಇಂದ ನಾವು ಈ ಗಿಡಗಳನ್ನ ನೆಡ್ತಕ್ಕಂಥ ಕೆಲಸವನ್ನ ಮಾಡಬೇಕು ಅಂತ ನಮಗೂ ಅನ್ನಿಸ್ತು. ಹಾಗಾಗಿ ಅವರಿಗೆ ಒಂದು ಈ ಸಂದರ್ಭದಲ್ಲಿ ಒಂದು ಧನ್ಯವಾದಗಳನ್ನು ಅರ್ಪಿಸ್ತೀವಿ. ಹಾಗೆ ಪ್ರತಿಯೊಬ್ಬರು ಅವ್ರ ಬರ್ತ್ಡೇ ದಿನ ಒಂದೊಂದು ಗಿಡಗಳನ್ನು ಹಾಕಿ ಬರ್ತ್ಡೇಯನ್ನು ಮುಂದಿನ ದಿನಗಳಲ್ಲಿ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಎಲ್ಲರನ್ನು ಕೇಳ್ಕೊತೀನಿ. ಧನ್ಯವಾದಗಳು. ತುಂಬಾ ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ ವೃಕ್ಷ ದೇವತೆಗಳೇ. ನೀವೆಲ್ಲ ಮನುಷ್ಯರಲ್ಲ, ದೇವರುಗಳು. ಪ್ರಕೃತಿಯ ಬಗ್ಗೆ ಪ್ರೇಮ ಒಂದು ಸಲ ಬಂದಿದೆ ಅಂದರೆ ಮತ್ತೆ ಅದು ಬಿಡೋದಿಲ್ಲ. ನೀವು ಬಿಟ್ಟರೂ ಅದು ಬಿಡೋದಿಲ್ಲ, ನೀವು ಬಿಟ್ಟರೂ ಅದು ನಿಮ್ಮನ್ನು ಬಿಡೋದಿಲ್ಲ. ಅಷ್ಟು ಬೆಳೆಸಿಬಿಡುತ್ತೆ, ಐಶ್ವರ್ಯದ ಪರಮಾವಧಿಯಲ್ಲಿ ಹೊಳೆಯಲ್ಲಿ ಹರಿಸ್ಬಿಡುತ್ತೆ ನಿಮ್ಮನ್ನು. ಒಳ್ಳೆಯದಾಗಲಿ, ಆದರೆ ನಿಮಗೊಂದು ಟೆಕ್ನಿಕ್ ಹೇಳ್ಕೊಡ್ತಾ ಇದ್ದೀನಿ. ಎಲ್ಲರಿಗೂ ನಿಮಗಿದ್ದಷ್ಟು ಶ್ರಮ ಮಾಡುವ ಶಕ್ತಿ ಇರೋದಿಲ್ಲ. ಗುಣಿಯಾಗಿದ್ದು ಗಿಡ ಹಾಕೋದು, ಕಾಡಲ್ಲಿ ಯಾರು ಗುಣಿಯಾಗಿದ್ದಾರೆ ಈ ಭಾವನೆ ನಿಮಗೆ ಬಂದರೆ ಸಾಕು. ತೆಂಗಿನಿಂದ ಹಿಡಿದು ಹಲಸಿನಿಂದ ಹಿಡಿದು ನೀವು ಒಂದು ಕಡೆ ಹಾಕಿದ್ರೆ ಅದೇ ಚಿಗುರೊಡೆಯುತ್ತೆ. ಅದಕ್ಕೆ ಒಂದೇ ಒಂದು ಉದಾಹರಣೆ, ನೀವು ಕಳಶದಲ್ಲಿ ಇಡುವ ತೆಂಗು ಚಿಗುರೊಡೆಯೋದು. ಹಾಗಾಗಿ ನಿಮ್ಮ ಹತ್ರ ಅಹೋರಾತ್ರ ಬಯಸುವುದಿಷ್ಟೇ. ನೀವು ತಿಂದ ಮಾವಾಗಲಿ, ದ್ರಾಕ್ಷಿಯಾಗಲಿ, ನೀವು ತಿಂದ ಆರೆಂಜ್ ಆಗಲಿ, ನೀವು ತಿಂದ ಯಾವುದೇ ಹಣ್ಣಾಗಲಿ, ಚಕೋತ ಆಗಲಿ, ಸಪೋಟ ಆಗಲಿ, ಆ ಬೀಜಗಳನ್ನು ನೀವು ತಂಪಿರುವ ಜಾಗದಲ್ಲಿ, ಅಂದರೆ ನೆಲದಲ್ಲಿ ನೀರಿನ ಅಂಶ ಇರೋ ಜಾಗದಲ್ಲಿ ಚೆಲ್ಲಿದ್ರೆ ಸಾಕು, ಮಲ್ಲಿಗೆಯಂತೆ ಅರಳುತ್ತವೆ. ಅವುಗಳಿಗೆ ಗುಣಿ ಕೂಡ ಬೇಕಾಗಿಲ್ಲ. ಬೀಜಕ್ಕಿರುವ ಶಕ್ತಿ ಯಾವುದಕ್ಕೂ ಇಲ್ಲ ಪ್ರಪಂಚದಲ್ಲಿ. ಅದಕ್ಕೆ ಓಂಕಾರವನ್ನು ಬೀಜಾಕ್ಷರ ಅಂತ ಕರೆದರು. ಯೋಚನೆ ಮಾಡಿ, ನೀವು ಚೆಲ್ಲಿಕೊಂಡು ಹೋಗರು ಆ ಬೀಜಗಳನ್ನು, ಚೆಲ್ಲಿದರು ಮಲ್ಲಿಗೆಯ ಇದ್ದಂಗೆ, ಚೆಲ್ಲಿದರು ಬೀಜಗಳ ಮಾದೇವನಿಗೆ, ಚೆಲ್ಲಿದರು ಬೀಜಗಳ ಭೂದೇವಿಗೆ, ಚೆಲ್ಲಿದರು ಬೀಜಗಳ ಅನ್ನೋ ಥರ ಈ ಕೆಲಸ ಮಾಡಿರಿ, ನಿಮ್ಗೆ ಒಳ್ಳೆಯದಾಗತ್ತೆ. ಹುಟ್ಟಿದ ಹಬ್ಬನೇ ಅಂತಲ್ಲ, ದಿನನಿತ್ಯ ಹುಟ್ಟಿದ ಹಬ್ಬ, ಹಣ್ಣು ತಿಂದ ದಿವಸ ಎಲ್ಲ ಹಬ್ಬ. ಯಾಕಂದರೆ ನೀವು ತಿಂದದ್ದಲ್ಲದೆ ಆ ಬೀಜದ ಋಣ ತೀರಿಸ್ಕೋಬೇಕು ಅಂದರೆ ಆ ಬೀಜನ ಭೂಮಿ ಮೇಲೆ ಚೆಲ್ಲಿ, ಅಷ್ಟೇ ಸಾಕು. ಸಸ್ಯ ಶ್ಯಾಮಲವಾಗುತ್ತೆ ನಮ್ಮ ಭಾರತ, ಸಸ್ಯ ಶ್ಯಾಮಲವಾಗುತ್ತೆ ನಮ್ಮ ವಸುಂಧರೆ. ಇಷ್ಟು ಮಾಡಿರೋ ಸಾಕು. ನಿಮಗೆ ಇನ್ನೂ ಕರುಣೆ ಇದ್ದರೆ ಸಗಣಿಯಲ್ಲಿ ಉಂಡೆ ಮಾಡಿ ಚೆಲ್ಲಿ, ಏನೂ ಆಗೋದಿಲ್ಲ. ಅವರಿವ್ರ ಮಾತು ಕಟ್ಕೋಬೇಡಿ. 100 ಬೀಜದಲ್ಲಿ ಒಂದು ಬೀಜ ಮೊಳಕೆ ಹೊಡೆದ್ರೂ ಸಾಕು, ನೀವು ಗೆದ್ದ ಹಾಗೆ. ಧನ್ಯವಾದ ಅಹೋರಾತ್ರ.